ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ಕಿನ್ ಸೇಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ಫ್ಲಿಪ್ಕಾರ್ಟ್ನಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡಿದರೆ, ಸೊ ಅದು ನಿಮಗೆ ಇಷ್ಟವಾಗಿಲ್ಲ ಅಂತಂದರೆ ಅಥವಾ ನಿಮಗೆ ಏನಾದರೂ ಸೆಟ್ ಆಗಿಲ್ಲ ಅಂತಂದರೆ ಅದನ್ನು ಯಾವ ರೀತಿ ವಾಪಸ್ ಮಾಡ್ದೋ ಅಥವಾ ಯಾವ ರೀತಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ನಾನು ಓಕೆ ಆರ್ಡರ್ನ ಎಕ್ಸ್ಚೇಂಜ್ ಮಾಡೋದಿಂದ ಹಿಡಿದು ಅದನ್ನು ರೀಫಂಡ್ ಮಾಡೋವರೆಗೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು, ನಾವು ಒಂದು ಪ್ರಾಡಕ್ಟನ್ನು ವಾಪಸ್ ಮಾಡಿದ್ದೀನಿ, ನೋಡ್ಬೋದು ರಿಟರ್ನ್ ಮಾಡಿದೆ, ಅದು ರೀಫಂಡ್ ತನಕ ಆಗಿದೆ, ಅಂದರೆ ಮನಿ ಕೂಡ ನನಗೆ ವಾಪಸ್ ಬಂದಿದೆ. ಸೊ ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೂ ಕೂಡ ತಿಳಿಸ್ಕೊಡ್ತಿದ್ದೇನೆ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಇವಾಗ ಫ್ರೆಂಡ್ಸ್, ನಾನು ಇಲ್ಲಿ ಫ್ಲಿಪ್ಕಾರ್ಟನ್ನು ಓಪನ್ ಮಾಡಿಕೊಟ್ಟಿದ್ದೀನಿ. ಓಪನ್ ಮಾಡಿಬಿಟ್ಟು ನಮಗೆ ಇಲ್ಲಿ ಅಕೌಂಟ್ ಅನ್ನೋ ಒಂದು ಆಪ್ಷನ್ ತೋರಿಸಿದ್ದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್, ಇವಾಗ ನಮಗೆ ಇಲ್ಲಿ ಆರ್ಡರ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್, ಅಲ್ಲಿ ನೀವು ಯಾವುದನ್ನು ವಾಪಸ್ ಮಾಡ್ತಾ ನೋಡಿ ಅದನ್ನು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ 7 ಡೇಸ್ ಒಳಗಡೆ ನಿಮಗೆ ರಿಟರ್ನ್ ಮಾಡೋ ಆಪ್ಷನ್ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ರಿಟರ್ನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮಗೆ ಏನು ರೀಸನ್ ಇದೆ ನೋಡ್ಬೋದು, ನೀವು ಪ್ರಾಪರಾಗಿ ರೀಸನ್ ಕೊಡಬೇಕೇನಂತಿಲ್ಲ. ಸೊ ನಿಮಗೆ ಏನಲ್ಲಿ ಕಾಣಿಸುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ಫ್ರೆಂಡ್ಸ್, ಮತ್ತೆ ಮೋರ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕೂಡ ಮತ್ತೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈಗ ನಾನು ಒಂದು ಆಪ್ಷನನ್ನು ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಫ್ರೆಂಡ್ಸ್, ಇವಾಗ ನೀವು ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ರೀಸನ್ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ಸೊ ಮಾಡ್ಕೊಳ್ಳಬೇಕಾಗುತ್ತೆ, ನೀವು ಇಲ್ಲಿ ಕಾಮೆಂಟ್ಸನ್ನು ಮಾಡಬೇಕಾಗುತ್ತೆ ಅಂತ ನಿಮ್ದು ಏನು ರೀಸನ್ ಅಂತ ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಪ್ರಾಪರ್ ರೀಸನ್ ಏನು ಬರಿಬೇಕೇನಂತಿಲ್ಲ. ಸೊ ನಾನು ಇಲ್ಲಿ ಜಸ್ಟ್ ಬರ್ಕೊಳ್ತಿದ್ದೇನೆ. ಸೊ ಫ್ರೆಂಡ್ಸ್, ಇಲ್ಲಿ ಏನಂತಂದರೆ, ನೀವು 7 ಡೇಸ್ ಒಳಗಡೆ ನಿಮಗೆ ರಿಟರ್ನ್ ಪಾಲಿಸಿ ಇರುವಂಥದ್ದು. ಸೊ ನೀವು ಅದರೊಳಗಡೆ ನೀವು ರಿಟರ್ನ್ ಮಾಡ್ಕೊಳ್ಬೋದು. ಸೊ 7 ಡೇಸ್ ನಂತರ ನೀವು ಇಲ್ಲಿ ರಿಟರ್ನನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ನಾನು ನನ್ನ ರೀಸನ್ನ ಬರ್ಕೊಳ್ತೇನೆ. ಸೊ ನಂತರ ನಾನು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಒಂದು ರೀಫಂಡ್ ಮತ್ತು ರೀಪ್ಲೇಸ್ಮೆಂಟ್ ಅನ್ನೋ ಒಂದು ಆಪ್ಷನ್ ತೋರಿಸ್ತದೆ. ಸೊ ನೀವು ರೀಪ್ಲೇಸ್ಮೆಂಟ್ ಬೇಕಾದರೆ ಕ್ಲಿಕ್ ಮಾಡ್ಕೊಳ್ಬೋದು, ನೀವು ಇನ್ನೊಂದು ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೊಳ್ಬೋದು, ಈಸಿ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ರೀಫಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್, ಇಲ್ಲಿ ನಮಗೆ 2 ಆಪ್ಷನ್ ತೋರಿಸುತ್ತೆ, ಅಂದರೆ ಪೇಮೆಂಟ್ ಅಂದರೆ ಪೇಮೆಂಟ್ ವಾಪಸ್ ತೊಗೊಳ್ಳೋ ಆಪ್ಷನ್ ಇರುತ್ತೆ ನಮಗೆ ಇಲ್ಲಿ. ಸೊ ನಾನು ಇಲ್ಲಿ ಒರಿಜಿನಲ್ ಪೇಮೆಂಟ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೀವು ಫ್ಲಿಪ್ಕಾರ್ಟ್ ವ್ಯಾಲೆಟ್ ಕೂಡ ಅಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಬೋದು. ಸೊ ನಂತರ ನಾನು ಇಲ್ಲಿ ರಿಕ್ವೆಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಈಗ ನಮ್ಮದು ಸಕ್ಸಸ್ಫುಲ್ ಆಗಿ ರಿಟರ್ನ್ ಆಗಿದೆ. ಸೊ ನಮ್ಮ ಅಡ್ರೆಸ್ಗೆ ಅವರು ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಸ್ಟ್ ಒಂದು 2-3 ದಿನ ಬೇಕಾಗುತ್ತೆ. ಸೊ ನಾವು ಮಾರನೇ ದಿನ ಅವರು ಬಂದು ತೊಗೊಂಡು ಹೋಗ್ತಾರೆ. ಸೊ ಅದನ್ನು ಮಾರನೇ ದಿನ ಪೇಮೆಂಟ್ ಮಾಡ್ತಾರೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈಗ ಪ್ರಾಡಕ್ಟನ್ನು ಅವರು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಪೇಮೆಂಟ್ ಕೂಡ ರೀಫಂಡ್ ಆಗಿದೆ. ಸೊ ಇದರ ಮಾರನೇ ದಿನವೇ ಬಂದು ಅವರು ಕಲೆಕ್ಟನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದೇ ದಿನ ಕೂಡ ರೀಫಂಡ್ ಕೂಡ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ ನಮಗಿಲ್ಲಿ ಅವರು ಶಿಪ್ಪಿಂಗ್ ಚಾರ್ಜನ್ನು ಕೂಡ ತೊಗೊಂಡಿದ್ದಾರೆ, 75 ರೂಪಾಯಿ. ಸೊ ನಾವು ಅದನ್ನು ವಾಪಸ್ ಮಾಡಬೇಕಾದ್ರೆ ಅವರು 75 ರೂಪಾಯಿ ಚಾರ್ಜನ್ನು ಕೂಡ ತೊಗೊಂಡಿದ್ದಾರೆ. ಸೊ ಅಂತಂದರೆ ಅದರಲ್ಲೇ ನಮ್ಮ ಅಮೌಂಟನ್ನು ಅವರು ಕಟ್ ಮಾಡ್ಕೊಳ್ತಾರೆ. ಸೊ ಇದನ್ನು ನೋಡ್ಬೋದು, 1499 ರೂಪಾಯಿ ಆಗಿತ್ತು ಈ ಒಂದು ಪ್ರಾಡಕ್ಟ್. ಸೊ ನನಗೆ ಇಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದ್ದು 1424 ರೂಪಾಯಿ, ಅಂತಂದರೆ ಇಲ್ಲಿ 75 ರೂಪಾಯಿನ ಅವರು ಚಾರ್ಜನ್ನು ಮಾಡಿದ್ದಾರೆ. ಸೊ ಈ ರೀತಿಯಾಗಿರುತ್ತೆ, ನಾನು ಯು ಪಿ ಐ ಮೂಲಕ ಅದನ್ನು ಪ್ರಾಡಕ್ಟನ್ನು ಬೈ ಮಾಡಿದೆ. ಸೊ ಅದೇ ರೀತಿಯಾಗಿ ನನಗೆ ಯು ಪಿ ಐನಲ್ಲಿ ಅವರು ಅಮೌಂಟನ್ನು ಕ್ರೆಡಿಟ್ ಮಾಡಿದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ. ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.